हेलो फ्रेंड्स, नमस्कार। इवत्तिन विषय आईपीएल क्रिकेट। निम्गे आश्चर्य आगबहुदल्वा, योग मास्टर ऐनप्प आईपीएल क्रिकेट बग्गे माताड्तिद्दारे अंत। हौदु, नीवेनु माडबेकु मनेयवरु अप्प अम्म ओंदिन आराम प्लान माड्कोंडु आईपीएल आरसीबी अथवा निम्गे इष्टवाद म्याच यावुदिदेयो अदु नोडक्के प्लान माड्कोंडु मक्कळ जोते कुळ्कोळ्ळि, ಒಳ್ಳೆ ತಿಂಡಿ ಮಾಡ್ಕೊಳ್ಳಿ, ಜ್ಯೂಸ್ ಮಾಡ್ಕೊಳ್ಳಿ, ಏನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಕ್ಕಳನ್ನ ಪಕ್ಕ ಕೂರಿಸ್ಕೊಂಡು ಮ್ಯಾಚ್ ನೋಡಿ. ಸೊ ಮ್ಯಾಚ್ ನೋಡ್ತಾ ನೋಡ್ತಾ ಖುಷಿಯಾಗಿರುವಾಗ ಮಕ್ಕಳಿಗೆ ಪಾಠ ಮಾಡೋದು ಹೇಗೆ? ಐ ಪಿ ಎಲ್ ಮ್ಯಾಚ್ ನೋಡಿಕೊಂಡು, ವೆರಿ ಸಿಂಪಲ್ ಆ್ಯಂಡ್ ಮೋಸ್ಟ್ ಎಫೆಕ್ಟಿವ್. ಖುಷಿ ಖುಷಿಯಾಗಿ ಪಾಠ ಮಾಡಿ. ಏನು ಈಗ ವಿರಾಟ್ ಕೊಹ್ಲಿ 50 ರನ್ ಹೊಡೆದಿರ್ತಾನೆ. ಸೊ ಸಿಕ್ಸ್ ಎತ್ತಕ್ಕೆ ಹೋಗ್ತಾನೆ, ಬೌಂಡ್ರಿ ಲೈನ್ ಕ್ಯಾಚ್ ಆಗಿಬಿಡ್ತಾರೆ. ಸೊ ಔಟ್ ಕೊಟ್ಟಿಲ್ಲ, ಯಾಕೆ? ಅವನು ಚೆನ್ನಾಗಿ ಆಡ್ತಾನೆ, ಆಡ್ಲಿ ಬಿಡ್ರಿ ಅಂತ ಕಳಿಸಿದ್ರೆ ಮ್ಯಾಚ್ ಥ್ರಿಲ್ ಇರುತ್ತಾ? ಥ್ರಿಲ್ ಇರೋದಿಲ್ಲ. ವಿರಾಟ್ ಔಟ್ ಆಗ್ತಾನೆ ಎಲ್ಲಿ? ರನ್ ಔಟ್ ಅಲ್ಲಿ. ಬ್ಯಾಟ್ ಇಷ್ಟೇಷ್ಟು ಇರುತ್ತೆ, ಹಿಂಗೆ ಹೋಗುತ್ತಾ ಹಿಂಗೆ ತೋರಿಸ್ತಾರೆ. ಥರ್ಡ್ ಅಂಪೈರ್ ನೋಡು, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ ಹಿಂಗೆ ಬರುತ್ತೆ. ಏಯ್, ಎಷ್ಟು ಚೆನ್ನಾಗಿ ಆಡ್ತಾನೆ, 99 ರನ್ ಮಾಡಿದ್ದಾನೆ, 100 ಮಾಡ್ಕೊಳ್ಳಿ, ಮುಂದೆ ಆಡಲಿ ಬಿಡ್ರಿ ಅಂದರೆ ನೀವು ಮ್ಯಾಚ್ ಖುಷಿಯಿಂದ ನೋಡ್ತೀರಾ? ಇಲ್ಲ, ಕ್ಯಾಚ್ ಹಿಡಿಬೇಕು ಎಷ್ಟು ಕಷ್ಟಪಡ್ತಾರೆ. ರನ್ಔಟ್ ಆಗಬೇಕು ಹೆಂಗಿರುತ್ತೆ, ಎಲ್ ಬಿ ಡಬ್ಲ್ಯೂ ಬೇಕು ಹೆಂಗಿರುತ್ತೆ, ಏನೇನು ಇರುತ್ತೆ, ಈಗ ಥರ್ಡ್ ಅಂಪೈರ್ ಬರುತ್ತೆ. ಸೊ ಎಷ್ಟು ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡ್ತಾರೋ ಅಷ್ಟು ಮ್ಯಾಚ್ ಥ್ರಿಲ್ ಕೊಡುತ್ತೆ. ಮಕ್ಕಳಿಗೆ ಅದನ್ನ ಹೇಳಬೇಕು, ನೋಡು ಈಗ ಔಟ್ ಕೊಟ್ಟಿಲ್ಲ ಅಂದ್ರೆ ಮ್ಯಾಚ್ ಖುಷಿ ಕೊಡುತ್ತಾ? ಇಲ್ಲ. ಹಾಗೆ ಬದುಕು ಕೂಡ ಒಂದು ಆಟ ಇದ್ದಂಗೆ, ಇದರಲ್ಲಿ ನಮ್ಗೆ ತುಂಬಾ ಡಿಸಿಪ್ಲಿನ್ ಇರಬೇಕು. ನಿಮ್ಮಲ್ಲಿ ಏನು ಶಿಸ್ತಿದೆ, ಎಷ್ಟು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೋ ಅಷ್ಟು ಥ್ರಿಲ್ ಇದೆ ಮ್ಯಾಚ್ ಅಲ್ಲಿ. ಅದೇ ರೀತಿ ನಿನ್ನ ಜೀವನದಲ್ಲಿ ಏನೇನು ಶಿಸ್ತುಗಳಿದೆ ಥ್ರಿಲ್ ನೋಡಕ್ಕೆ ನಿನ್ನ ಲೈಫ್ ಅಲ್ಲಿ ಅಂತ ಮಕ್ಕಳನ್ನ ಕೇಳ್ಬೇಕು. ಅಲ್ಲಿ ಆಟ ತೋರಿಸ್ತಾ ತೋರಿಸ್ತಾ ಬರೀ ರೂಲ್ಸ್ ಮಾಡ್ಬಿಟ್ರೆ ಆಗಲ್ಲ, ಡಿಸಿಪ್ಲಿನ್ ಇದ್ರೆ ಆಗೋದಿಲ್ಲ. ಪಾರ್ಟಿಸಿಪೇಷನ್, ಅಯ್ಯೋ ನಾನು ಈಗ ವಿಚಾರ ಬಿದ್ದುಬಿಟ್ರೆ ಕೈ ಮುರಿದೋಗ್ಬಿಡುತ್ತೆ ಏಟಾಗ್ಬಿಡುತ್ತೆ ಅಂತ ಇದ್ಬಿಟ್ಟು ಅವ್ನು ಕ್ಯಾಚ್ ಹಿಡ್ದಿಲ್ಲ ಅಂದ್ರೆ ಮ್ಯಾಚ್ ಖುಷಿ ಕೊಡುತ್ತಾ? ಇಲ್ಲ. ಸೊ ಅಲ್ಲಿ ಮ್ಯಾಚ್ ಖುಷಿ ಕೊಡೋದು ಯಾವುದು? ಅವ್ನು ಪಾರ್ಟಿಸಿಪೇಷನ್, ಹೆಂಗ್ ಪಾರ್ಟಿಸಿಪೇಟ್ ಮಾಡ್ತಾನೆ. ನೋವಿನ ಬಗ್ಗೆ ಯೋಚನೆ ಮಾಡಲ್ಲ, ಕೈ ಏಟಾಗುತ್ತೆ ಅಂತ ಯೋಚನೆ ಮಾಡಲ್ಲ, ಇಲ್ಲಿ ತರ್ಚ್ಕೊಂಡು ಹೋಗುತ್ತೆ ರಕ್ತ ಬರುತ್ತೆ ಯೋಚನೆ ಮಾಡಲ್ಲ, ಏನ್ ಬೇಕಾದ್ರೂ ಆಗ್ಬೋದು, ಬಸ್ ನೀಡಬೇಕು. ಪಾರ್ಟಿಸಿಪೇಷನ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಈಸ್ ಎಂಜಾಯ್ಮೆಂಟ್. ಆ ಗೇಮ್ನ ಅವನು ಆಡ್ಬೇಕಾದ್ರೆ ಅವನು ಖುಷಿ ಪಡ್ತಾನೆ, ಅವನು ಎಂಜಾಯ್ ಮಾಡ್ತಾನೆ. ಯಾರಾದ್ರೂ ಔಟ್ ಆದಾಗ ನೋಡಿ, ಏನೆಲ್ಲ ಒಟ್ಟಿಗೆ ಸೇರ್ಕೊಂಡು ಎಷ್ಟು ಕುಣಿತಾರೆ, ಅದರಲ್ಲೂ ವಿರಾಟ್ ನೋಡ್ಬೇಕು, ಆ ಊ ಏನೇನೋ ಆಕ್ಷನ್ ಮಾಡ್ತಾರೆ ಅಲ್ವಾ? ಎಷ್ಟೊಂದು ಖುಷಿ ಪಡ್ತಾನೆ ವಿಕೆಟ್ ಬಿದ್ದಾಗ. ಆ ರಕ್ಷನ್ ಲಾಸ್ಟ್ ಕೆಲಸ ಎಷ್ಟೊಂದು ಸಾರಿ ಸೋಲ್ತಾರೆ, ಆದ್ರೂ ಕೂಡ ಆ ಕ್ಷಣ ಅವನು ಸೋತಾಗ ಆ ಕ್ಷಣವನ್ನು ಎಂಜಾಯ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಂದು ಕ್ಷಣವನ್ನ ನೀನು ಓದಬೇಕಾದ್ರೆ, ಆಟ ಆಡ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೆ ಎಂಜಾಯ್ ಮಾಡಬೇಕು. ಅಥವಾ ಮ್ಯಾಚ್ ಸೋಲುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಯೋಚನೆ ಮಾಡೋದಲ್ಲ, ಕ್ಷಣ ಕ್ಷಣ ಬದುಕಿನಲ್ಲಿ ನೀನು ಎಂಜಾಯ್ ಮಾಡಬೇಕು. ಅದನ್ನ ಮಕ್ಕಳಿಗೆ ತಿಳಿ ಹೇಳ್ಬೇಕು. ಎಷ್ಟೊಂದು ಸೊಗಸಾಗಿದೆ ಅಂದ್ರೆ, ಎಷ್ಟೋ ವಿಚಾರಗಳು ಸಹಜವಾಗಿ ಅವ್ರು ಏನನ್ನ ಎಂಜಾಯ್ ಮಾಡ್ತಾ ಇರ್ತಾರೆ ಅದನ್ನ ನೋಡ್ಕೊಂಡು ಅದನ್ನ ಪಾಠ ಹೇಳ್ಬೋದು ನಾವು. ಲೈಕ್ ಐಪಿಎಲ್ ಕ್ರಿಕೆಟ್, ಇಲ್ಲಿ ಯಾರ್ಯಾರೋ ಬರ್ತಾರೆ, ಯಾವ್ಯಾವುದೋ ದೇಶದವ್ರು ಬರ್ತಾರೆ, ಅವರೆಲ್ಲ ಸೇರಿಸ್ಕೋತೀವಿ, ನಮ್ಮವರಂತ ಅವ್ರ ಮನಸ್ಸಲ್ಲಿ ಒಂದು ಭಾವನೆಗಳನ್ನು ತುಂಬ್ತೀವಿ. ನಮ್ಮವರು ಆರ್ ಸಿ ಬಿ ಯಾವ ಯಾರ್ಯಾರೋ ಎಲ್ಲಿಂದ ಬಂದಿರ್ತಾರೆ, ಬೆಂಗಳೂರು ಯಾರೋ ಒಬ್ಬರೊಬ್ರು ಇರ್ತಾರೆ, ಆದ್ರೆ ಅಲ್ಲಿ ನಮ್ಮವ್ರು ಅಂತಕ್ಕಂಥ ಭಾವವನ್ನು ತುಂಬ್ತೀವಿ, ಅದು ಅವ್ರಿಗೆ ಖುಷಿ ಕೊಡುತ್ತೆ. ಯಾವುದು ನಮ್ಮವರು ಅನ್ನತಕ್ಕಂಥ ಭಾವ ಅವ್ರಿಗೆ ಆನಂದವನ್ನು ಕೊಡ್ತಾ ಇದೆ. ಹಾಗೂ ಹಾಗೇನೆ ಅದೇ ರೀತಿ ನಮ್ಮ ನಮ್ಮವರು ಇದ್ದಾಗ, ಇವರೆಲ್ಲ ನಮ್ಮವರು, ಇದು ನಮ್ಮ ಸಂಸಾರ, ಇದು ನಮ್ಮ ಸ್ಕೂಲು, ನಾವು ಅನ್ನತಕ್ಕಂಥ ಭಾವನೆ ಬಂದಾಗ ಸ್ನೇಹಿತರೆಲ್ಲ ಒಂದಾಗ್ತೀವಿ ನಾವು. ಎಷ್ಟೋ ಜನಕ್ಕೆ ನಮ್ಮವ್ರು ಅನ್ನತಕ್ಕಂಥ ಭಾವನೆನೇ ಇರೋದಿಲ್ಲ. ಈಗ ಬರೀ ಮ್ಯಾಚಲ್ಲಿ ನಮ್ಮವ್ರು ಅನ್ಕೊಂಡು ಎಂಜಾಯ್ ಮಾಡ್ತೀವೋ, ಹಾಗೆ ಈ ಜೀವನವೆಂಬ ಆಟದಲ್ಲಿ ನಮ್ಮವ್ರು ಅಂತಕ್ಕಂಥ ಭಾವನೆಗಳು ಬರಬೇಕು ನಮಗೆ. ತುಂಬ ಜನಕ್ಕೆ ನಮ್ಮವ್ರು ಅಂತಕ್ಕಂಥ ಭಾವನೆನೇ ಇಲ್ಲ ನೋಡಿ. ಹಾಗೆ ಈ ಮ್ಯಾಚನ್ನ ನೀವು ನೋಡ್ತಾ 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 ಹೋಗಿ ಎಷ್ಟು ಒಂದು ಆಶ್ಚರ್ಯಕರವಾದ ಸಂಗತಿ ಅಲ್ಲಿ ಇದೆ ಅಂದರೆ,
ಕೊನೆಗೆ ವಿನ್ ಆದಾಗ ಸೋತವನು ಬಂದು ಥ್ಯಾಂಕ್ಸ್ ಹೇಳ್ತಾನೆ ಅದನ್ನ ರೂಲ್ ಮಾಡಿಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಸೋತವನು ಕೂಡ ಬಂದು ನಿಮಗೆ ಧನ್ಯವಾದಗಳನ್ನು ಹೇಳ್ತಾನೆ ನನ್ನ ಮೇಲೆ ನಿಮಗೆ ಗೆದ್ದಿದ್ಯಾ ಅಂತ ಮಕ್ಕಳಿಗೆ ಈ ಪಾಯಿಂಟ್ ಅನ್ನು ಹೇಳ್ಕೊಳ್ಬೇಕು ಮುಖ್ಯವಾಗಿ ಕಾಂಪಿಟೇಷನ್ ವರ್ಲ್ಡ್ ಅಲ್ಲಿ ಬರೀ ಕಾಂಪಿಟೇಷನ್ ಅಲ್ಲ ಕಾಂಪಿಟೇಷನ್ ಅಲ್ಲಿ ಸಂಬಂಧಗಳು ಹಾಳಾಗ್ತಾ ಇವೆ ಎಷ್ಟೋ ಮಕ್ಕಳಿಗೆ ಜಲಸ್ ಬೆಳೀತದೆ ನನಗಿಂತ ಮಾರ್ಕ್ಸ್ ಜಾಸ್ತಿ ತೆಗ್ಬಿಟ್ಟ ಕಡಿಮೆ ತೆಗ್ಬಿಟ್ಟ ಹಾಗೆ ಹೀಗೆ ಅಂತ ಸೊ ಕೇವಲ ನಾವೇ ಗೆಲ್ತಾನೆ ಇರ್ಬೇಕು ಎಲ್ಲರೂ 100% ಎಲ್ಲರೂ 100% ಬಂದ್ಬಿಟ್ಟು ಎಲ್ಲರೂ 99 ಬಂದ್ಬಿಟ್ರೆ ಸೊ ಸೀಟ್ಗಳು ಎಲ್ಲಿ ಸಿಗ್ತವೆ ಒಬ್ಬನ ಕಡಿಮೆ ಬಂದಿರುತ್ತೆ ಒಬ್ಬನ ಜಾಸ್ತಿ ಬಂದಿರುತ್ತೆ ಅಲ್ಲಿ ಸೋತವನು ಕೂಡ ಗೆದ್ದವನಿಗೆ ಅಭಿನಂದನೆ ಸಲ್ಲಿಸುವ ರೀತಿ ನಿಮ್ಮ ಮಕ್ಕಳು ಎಲ್ಲರನ್ನು ಗೌರವಿಸತಕ್ಕಂತ ಕಲೆಯನ್ನ ಕಲಿಸಬೇಕು ಆಟದಿಂದ ನನ್ನ ಕೆಲಸ ನಾನು ಮಾಡ್ತಾ ಇರಬೇಕು ಎಲ್ಲರೂ ಈಕ್ವಲ್ ಅಲ್ಲ ಎಲ್ಲರೂ ವಿರಾಟ್ ಕೊಹ್ಲಿ ಧೋನಿ ಅಲ್ಲ ಎಲ್ಲರೂ ಹಂಗೆ ಇದ್ಬಿಟ್ಟು ಮ್ಯಾಚ್ ಹತ್ರಲ್ಲಿ ಇರೋದೇ ಇಲ್ಲ ಸೋಲೋ ರಂಪಲ್ಲಿ ಇರಲೇಬೇಕು ಇದು ಪ್ರಕೃತಿಯ ಸಹಜ ನಿಯಮ ಎಲ್ಲಿ ಸೋಲಿರುತ್ತೋ ಅಲ್ಲಿ ಗೆಲುವಿರುತ್ತೆ ಗೆಲುವನ್ನು ಸಂಭ್ರಮಿಸಬೇಕು ಅದೇ ರೀತಿಯಲ್ಲಿ ಬೇರೆಯವ್ರನ್ನ ನಾವು ಕೀಳಾಗಿ ನೋಡಬಾರ್ದು ಅವರನ್ನೂ ಗೌರವಿಸ್ಬೇಕು ಅನ್ನತಕ್ಕಂಥದ್ದನ್ನ ನಾವು ತಿಳಿಸ್ಬೇಕು ಇದನ್ನು ಮಕ್ಕಳಿಗೆ ತಿಳಿಸ್ತಾ ಹೋದ್ರೆ ಹೇಗೆ ಐ ಪಿ ಎಲ್ ಕ್ರಿಕೆಟ್ ನಮ್ಗೆ ಥ್ರಿಲ್ ಕೊಡುತ್ತೋ ಹಾಗೆ ಕೂಡ ನಮ್ಮ ಬದುಕು ಥ್ರಿಲ್ ಕೊಡುತ್ತೆ ಸೊ ನೀವೇನು ಮಾಡಿ ಅಪ್ಪ ಅಮ್ಮ ಎಲ್ಲರೂ ಸೇರಿಕೊಂಡು ಮಕ್ಕಳನ್ನ ಕೂರಿಸ್ಕೊಂಡು ಮನೆಯಲ್ಲಿ ಒಂದು ಸ್ಮಾಲ್ ಪಾರ್ಟಿ ಮಾಡಿ ಚೆನ್ನಾಗಿ ತಿಂತಾರಿ ಬೋಂಡಾ ಟೀ ಏನು ಬೇಕೋ ಮಾಡ್ಕೊಂಡು ಚೆನ್ನಾಗಿ ತಿನ್ಕೊಂಡು ಖುಷಿ ಖುಷಿಯಾಗಿ ಅವ್ರಿಗೆ ಪಾಠವನ್ನು ಹೇಳಿ ಪದೇ ಪದೇ ಮಕ್ಕಳು ನೆನಪಿಸಿ ಸೊ ಮ್ಯಾಚಲ್ಲಿ ಥ್ರಿಲ್ ಕೊಡೋದು ಡಿಸಿಪ್ಲಿನ್ ಪಾರ್ಟಿಸಿಪೇಷನ್ ಆ್ಯಂಡ್ ಎಂಜಾಯ್ಮೆಂಟ್ ಇದು ತುಂಬ ಮುಖ್ಯ ಇಷ್ಟು ಹೇಳಿ ಶಾರ್ಟ್ ವಿಡಿಯೋ ಮುಗಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀವಿ ನಮಸ್ಕಾರ